ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಗಣಿತ ವಿಡಿಯೋ ಪಾಠಕ್ಕೆ ಸ್ವಾಗತವನ್ನು ಬಯಸುತ್ತಾ ನಾನು MS ಕಡ್ಲೇವಳ್ ಕರ್ನಾಟಕ ಪಬ್ಲಿಕ್ ಶಾಲೆ ಹೆಂಕಂಚಿ. ಈಗ ಆರನೇ ಪಾಠ ರಚನೆಗಳ ಬಗ್ಗೆ ನಾವು ಮತ್ತಷ್ಟು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ಈ ರಚನೆಯಲ್ಲಿ ಅಭ್ಯಾಸ 6.1 ಒಂದೇ ಲೆಕ್ಕವನ್ನು ತಿಳ್ಕೊಳ್ಳೋಣ. ಏನೊಂದು ನೋಡ್ರಿ, ಇದು 7.6 ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು 5:8 ವಿಭಾಗಿಸಿ ಎರಡು ಭಾಗಗಳನ್ನಾಗಿ ಅಳೆಯಿರಿ, ಎರಡು ಭಾಗಗಳನ್ನು ಮಾಡಿರಿ ಅಂತ. ಅದನ್ನು ಏನಂತ, ನಾವು 7.6 ಉದ್ದಿರುವಂಥ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು 5:8 ವಿಭಾಗಿಸಿ ಎರಡು ಭಾಗಗಳನ್ನು ಅಳತೆ ಮಾಡಿ ಹೇಳ್ರಿ ಅಂತ ಹೇಳ್ತಾರೆ. ಹಾಗಾದಾಗ ಇಲ್ಲಿ ನೋಡ್ರಿ, ಹ್ಯಾಂಗ ಮಾಡಬೇಕು? ಫಸ್ಟಿಗೆ ಸ್ಕೇಲ್ ತಗೊಂಡು ಪಟ್ಟಿ ಸ್ಕೇಲ್ ತೊಗೊಂಡು ನಾವೇನು ಮಾಡೋಣ, ಈಗ ಈ ಒಂದು ರೇಖಾಖಂಡವನ್ನು ಹೇಳೋಣ. ಎಷ್ಟು ಅಂದ್ರೆ 7.6, ಇಲ್ಲಿ ಎ ಬಿಂದು ಒಂದು ಗುರುತ ಮಾಡೋಣ. ಇಲ್ಲಿ ಈ ಎ ಬಿಂದುವಿನಿಂದ ಎಷ್ಟದ 7.6 ಕರೆಕ್ಟಾಗಿ 7.6 ನಾವು ಒಂದು ರೇಖಾಖಂಡವನ್ನು ಹೇಳ್ಕೊಳ್ಳೋಣ. ಇಲ್ಲಿ ನೋಡಿ, ಹಾಂ ಇಲ್ಲಿ ಅದಲ್ಲ, ಇದು 7.6, ಇದು 7.6 ಹಿಂಗಿಟ್ಟು ಹಿಂಗೆ ಗೆರೆಯನ್ನು ಎಳ್ಕೊಳ್ಳೋಣ. ಹಿಂಗೆ ಹಿಂಗೆ ಈ ರೀತಿಯಲ್ಲಿ ಹಿಂಗೆ ಇಳಿದು ಹಿಂಗೊಂದು ಗೆರೆಯನ್ನು 7.6 ಆಗುವಂತೆ, ಬೀದವರೆಗೆ 7.6 ಆಗುವಂತೆ ಒಂದು ರೇಖಾಖಂಡವನ್ನು ಹಾಕ್ಕೊಳ್ಳೋಣ. ಇದು ರೇಖಾಖಂಡವನ್ನು ಹಾಕ್ಕೊಂಡ್ರಲ್ಲಿ ಇಲ್ಲಿಂದ ಎದಿಂದ ಹಾಂ ಎ ಬಿಂದುವಿನಿಂದ ಬಿ ಬಿಂದುವಿಗೆ 7.6 ಅಂತ ಒಂದು ರೇಖಾಖಂಡವನ್ನು ಎಳ್ಕೊಂಡು ಇದಕ್ಕೆ ಎ ಬಿಂದು ಒಂದು ಕುರ್ತ ಮಾಡೋಣ, ಇದಕ್ಕೆ ಬಿ ಬಿಂದು ಒಂದು ಕುರ್ತ ಮಾಡೋಣ. ಈಗ ಅವ ಎಷ್ಟು ಅನುಪಾತ ಕೊಟ್ಟ ನೋಡ್ರಿ, 5:8 ಅಂತ ಕೊಟ್ಟಣ. ಅವಾಗ 5 ಮತ್ತು 8 ಕೂಡಿಸ್ರಿ, ಎಷ್ಟಾಯ್ತು ಎಷ್ಟಾಯ್ತು ಹಾಂ ಎಷ್ಟಾಯ್ತು 13 ಆಯಿತು. 13 ಆದ ಬಳಿಕ ಈಗೇನು ಮಾಡ್ತೀವಿ, ನಾನು ಹಿಂದಿನ ಪಾಠದಲ್ಲಿ ಹೇಳಿದ್ನಲ್ಲ, ಈ ಎ ಬಿ ರೇಖಾಖಂಡಕ್ಕೆ ಲಘುಕೋನ ಆಗುವಂತೆ ಎ ಬಿಂದುವಿನಿಟ್ಟು ಒಂದು ರೇಖೆಯನ್ನು ಹೇಳ್ಕೊ ಅಂತೇಳಿ, ಉದ್ದವಾದಂಥ ಒಂದು ರೇಖೆಯನ್ನು ಹೇಳ್ಕೊ ಅಂತೇಳಿ. ಅದಕ್ಕೆ ಎ ಎಕ್ಸ್ ಎತ್ತರ ಕೊಡಿ, ಎ ವೈ ಎತ್ತರ ಕೊಡ್ರಿ, ಏನಂತರ ಕೊಡ್ರಿ, ಎದಿಂದ ಇಲ್ಲದ್ರ ಎ ಬಿಂದುವಿನಿಂದ ಸೀದಾ ಇಲ್ಲೊಂದು ಗೆರೆ ಹೇಳ್ಕೊಡ್ರಿ. ಅದು ಇಲ್ಲಿ ಲಘುಕೋನ ಎ ಬಿ ಮತ್ತು ಇ ಎಕ್ಸ್ ಲಘುಕೋನ ಆಗಿರಬೇಕು. ಲಘುಕೋನ ಅಂದರೆ 90 ಕಡಿಮೆ ಇರುವಂಥದ್ದು, 25-30 ಅಂತ ಒಂದು ಈ ಎ ಬಿಂದುವಿನಿಟ್ಕೊಂಡು ಒಂದು ಗೆರೆಯನ್ನು ಹಾಕೋಬೇಕು. ಹಿಂಗೆ ಹಾಕೊಂಡ ತಕ್ಷಣ ಇದಾಗಲೇ ಹೇಳಿದೆವಲ್ಲ, 5 ಮತ್ತು 8 ಕೂಡಿಸಿ ಎಷ್ಟೈತೆ ಅನುಪಾತ, 13 ಅದಲ್ಲ. ಅವಾಗ ನಮಗೆ ಅಂದಾಜ್ತಕ್ಕಂತೆ ಕೈವಾರವನ್ನು ಹಿಂಗೆ ಕುಗ್ಗಿಸಿ ನಮಗೆ ಹಂಗಂದು ಎಷ್ಟು ಬೇಕಷ್ಟು ಅಂದಾಜ್ತಕ್ಕಂತೆ ನಾವೇನು ಮಾಡೋಣಂದ್ರೆ ಎ ಬಿಂದಿನ ಮೇಲಿಟ್ಟು ಹಿಂಗೆ ಎಷ್ಟು 13 ಭಾಗಗಳನ್ನಾಗಿ ಮಾಡೋಣ. ಈ ಒಂದನೇ ಭಾಗಕ್ಕೆ ಎ ಒನ್ ತೆಸರು ಕೊಡೋಣ, ಎರಡನೇ ಭಾಗಕ್ಕೆ ಎ ಟು ತೆಸರು ಕೊಡೋಣ, ಮೂರನೇ ಭಾಗಕ್ಕೆ ಎ ತ್ರೀ ಅಂದ್ರೆ ಹೆಂಗೆ ಇಡ್ಬೇಕು. ಇಲ್ಲಿ ಎ ಅದ ಮೇಲಿಟ್ಟು ಇಲ್ಲಿ ಎ ಬಿಂದು ಮೇಲಿಟ್ಟು ಹಿಂಗೊಂದು ಕಂಸ, ಇದಕ್ಕೆ ಎ ಒನ್ ಮತ್ತು ಹೊಳಿ ಇಲ್ಲಿ ಕತ್ತರಿಸಿರ್ತದಲ್ಲ, ಈ ಬಿಂದು ಮೇಲಿಟ್ಟು ಮತ್ತೊಂದು ಇಲ್ಲೊಂದು ಕಂಸ, ಇಲ್ಲಿ ಕಂಸ, ಇದಕ್ಕೆ ಎರಡನೇ ಕಂಸಿಗೆ ಎ ಟು ಅಂತ ಎಲ್ಲಿ ಚೇಸಿದ್ರೆ ಅದು ಎ ಟು ಬಿಂದು, ಮತ್ತು ಈ ಎ ಟು ಬಿಂದು ಮೇಲಿಟ್ಟು ಹಿಂಗೆ ಈಕ್ವಲ್ ಆಗಿ ಕಟ್ ಮಾಡೋಣ. ಕಟ್ ಮಾಡಿ ಇಲ್ಲಿ ಕಟ್ ಆದರೆ ಎ ತ್ರೀ ಅಂತ ಹೆಸರು ಕೊಡೋಣ, ಮತ್ತು ಹಾಗೆ ಈ ರೀತಿ ಕಟ್ ಮಾಡೋಣ. ಕಟ್ ಮಾಡಿದು ಎ ಫೋರ, ಮತ್ತು ಹೊಳೆ ಎ ಫೋರ್ ಮೇಲಿಟ್ಟು ಮತ್ತು ಈ ರೀತಿ ಎ ಫೈವ್, ಹಾಗೆ ರೀತಿ ಎ ಫೈವ್ ಮೇಲಿಟ್ಟು ಎ ಸಿಕ್ಸ್, ಎ ಸಿಕ್ಸ್ ಮೇಲಿಟ್ಟು ಎ ಸೆವೆನ್, ಎ ಸೆವೆನ್ ಮೇಲಿಟ್ಟು ಎ ಏಟ್ ಅಂದರೆ ಎಂಟನೇ ಬಿಂದು, ಎಂಟನೇ ಬಿಂದು ಮೇಲಿಟ್ಟು ಒಂಬತ್ತನೇ ಬಿಂದು, ಒಂಬತ್ತನೇ ಬಿಂದು ಮೇಲಿಟ್ಟು ಹತ್ತನೇ ಬಿಂದು, ಹತ್ತನೇ ಬಿಂದು ಮೇಲಿಟ್ಟು ಹನ್ನೊಂದನೇ ಬಿಂದು, ಹನ್ನೊಂದು ಬಿಟ್ಟು ಹನ್ನೆರಡು, ಹನ್ನೆರಡು ಬಿಟ್ಟು 13. ಈ ರೀತಿ ಸಮಭಾಗಗಳನ್ನಾಗಿ ಎಕ್ಸ್ ರೇಖೆಯನ್ನು ಎಷ್ಟು 5 ಮತ್ತು 8 ಕೂಡಿಸಿದಾಗ ಅನುಪಾತ ಎಷ್ಟು ಕೂಡ 13 ಬಂದಲ್ಲ, ಇದನ್ನು 13 ಭಾಗಗಳನ್ನಾಗಿ ವಿಭಾಗನೆ ಮಾಡ್ಕೋಬೇಕು, ಈಕ್ವಲ್ ಭಾಗಗಳನ್ನಾಗಿ. ಈಗ ಇದನ್ನು 13 ಭಾಗಗಳಾಗಿ ಮಾಡಿರಿ. ಕೊನೆಯ ಒಂದು ಏನು ಬಿಂದು ಏನದ, 13ನೇ ಬಿಂದು ಎ ಫೈವ್, ಎ 13 13ನೇ ಬಿಂದು ಎ 13. ಈ ಎ 13 ಮತ್ತು ಬಿ ಬಿಂದುವನ್ನು ಏನು ಮಾಡಿರಿ, ಇನ್ಸ್ಪೆಕ್ಟಿಟ್ಟು ನೇರವಾಗಿ ಕೊಡಿಸೋದು. ಹಿಂಗೆ ಹೆಂಗೆ ಇಲ್ಲದಲ್ಲ, ಎ ಬಿಂದು ಮತ್ತು ಕರೆಕ್ಟಾಗಿ ಎ ಬಿಂದುವಿಗೆ ಮತ್ತು 13ನೇ ಬಿಂದುವಿಗೆ ನೇರವಾಗಿ ಹಿಂಗೆ ಇನ್ಸ್ಪೆಕ್ಟಿಟ್ಟು ಹಿಂಗೆ ಕೂಡಿಸ್ಬಿಡೋದು. ಹಿಂಗೆ
ಇಲ್ಲಿ ಅದಲ್ಲ ಎ ಬಿಂದು, ಎ ಬಿಂದು ಕರೆಕ್ಟಾಗಿ ಹಿಡ್ಕೊಂಡು ಬಿ ಎ ತ್ರೀ ಬಿಂದು ಹಿಂಗೆ ಹಿಡ್ಕೊಂಡು ನೇರವಾಗಿ ಗೆರೆ ಎಳೆದು ಹಿಂಗೆ ನೇರವಾಗಿ ಗೆರೆ ಎಳೆದು ಹಿಂಗೆ ಹಿಂಗೆ ಗೆರೆ ಎಳೆದು ನೇರವಾಗಿ ಇಚ್ಚಿಬಿಟ್ಟಿಟ್ಟು ಇಷ್ಟದಲ್ಲ ಇಷ್ಟನ್ನಿಟ್ಟು ನೇರವಾಗಿ ಗೆರೆಯನ್ನು ಎಳ್ಕೋಬೇಕು ಹಿಂಗೆ ಹಿಂಗದಲ್ಲ ಹಿಂಗೆ ಗೆರೆಯನ್ನು ಹಿಂಗದಲ್ಲ ಹಿಂಗಿಟ್ಟು ನೇರವಾಗಿ ಹಿಂಗೆ ಗೆರೆ ಎಳೆದು ಹಿಂಗೆ ನೇರವಾಗಿ ಗೆರೆ ಎಳೆದಿದ್ದೀವಿ. ಎ ತ್ರೀ ಎ ತರ್ಟಿನ್ ಮತ್ತು ಬಿ ಬಿಂದನ ಕೂಡಿಸೋದು. ಕೂಡಿಸಿದ ಬಳಿಕ ಇದು ಎ ತರ್ಟಿನ್ ಮತ್ತು ಬಿ ಬಿಂದು ಸೇರಿಸಿದ ರೇಖೆ ಆಯಿತು. ಮತ್ತು ಹೊಳ್ಳಿ ನಮಗೆ ಎಷ್ಟು ಅನುಕೂಲ ಬೇಕಾಗ್ತದೆ ಅಷ್ಟು ಕೈವಾರ ನಿಗಿಸ್ಕೊಂಡು ಹಿಂಗೆ ಹಿಂಗೆ ಕೈವಾರ ನಿಗಿಸ್ಕೋಬೇಕು. ಹಿಂಗೆ ಕೈವಾರ ನಿಗಿಸ್ಕೊಂಡು ಎ ತರ್ಟಿನ ಮೇಲೆ ಕೈವಾರ ತುದಿಯನ್ನಿಟ್ಟು ಇಲ್ಲಿ ನಮ್ಗೆ ಅಂದಾಜು ತಕ್ಕಂತೆ ನೋಡ್ಕೊಂಡ್ರೆ ಈ ರೀತಿಯಲ್ಲಿ ಕಟ್ ಮಾಡ್ಬೇಕು. ಹಿಂಗೆ ಹಿಂಗೆ ಎಷ್ಟಾದ್ರೆ ಎಷ್ಟು ಎಷ್ಟು ಬರ್ತದೆ ಅಷ್ಟು ಕಟ್ ಮಾಡಬೇಕು. ಕಟ್ ಮಾಡಿದ ತಕ್ಷಣ ಮತ್ತೆ ಹೊಳ್ಳಿ ಇಲ್ಲೇನದಲ್ಲ ಈ ಕೋನದ ಅಳತೆ ಅದಲ್ಲ ಅದೇ ರೀತಿ ಇಲ್ಲಿನೂ ಕೂಡ ಇದು ಎಷ್ಟದ ಅಷ್ಟು ಅಳತೆ. ಇಲ್ಲಿ ಎ ತರ್ಟಿನ ಮೇಲೆ ಎಷ್ಟದಲ್ಲ ಎ ತರ್ಟಿನ ಮೇಲೆ ಎಷ್ಟದಲ್ಲ ಅಷ್ಟೇ ಕೋನದ ಅಳತೆ ನೋಡಬೇಕು. ಎ ಪೈವ್ ಇನ್ನೊಂದೇನದ ಎ ಪೈವ್ ಅದಲ್ಲ ಹಾಗಾದಾಗ ಒಂದನೇ ಬಿಂದು ಎರಡನೇ ಬಿಂದು ಮೂರನೇ ಬಿಂದು ನಾಲ್ಕನೇ ಬಿಂದು ಐದನೇ ಬಿಂದು ಅದಲ್ಲ ಈ ಐದನೇ ಬಿಂದುವಿನಲ್ಲಿ ಮತ್ತೊಂದು ಹಿಂಗೆ ಅದೇ ಕೌಂಸ್ ಹಾಕೋಬೇಕು. ಹಿಂಗೆ ಸೇಮ್ ಇಲ್ಲಿ ಎ ತರ್ಟಿನ ಮೇಲೆ ಟೆನ್ ಕೌಂಸ್ ಹಾಕ್ಕೊಂಡಿವಲ್ಲ ಎ ತರ್ಟಿನ ಮೇಲೆ ಟು ಕೌಂಸ್ ಹಾಕ್ಕೊಂಡಿವಲ್ಲ ಅಷ್ಟೇ ಕೌಂಸ್ ಹಾಕ್ಕೊಂಡಿದ್ದನ್ನು ಎ ಪೈ ಮೇಲೆ ಯಾಕಂದ್ರೆ ಇಲ್ಲಿ ಐದು ಅದ ನೋಡಿ ಭಾಗ ಇದು ಎಂಟನೇ ಭಾಗ ಅದಲ್ಲ ಐದನೇ ಭಾಗ ಅದಲ್ಲ ಎ ಪೈ ಐದು ಅದಲ್ಲ ಐದು ಅಂದರೆ ಎ ಪೈ ಎ ಪೈ ಅಂದರೆ ಐದನೇ ಬಿಂದು ಈ ಐದನೇ ಬಿಂದುವಿನಲ್ಲಿಟ್ಟು ಏನು ನೋಡಬೇಕು ಅಷ್ಟೇ ಕೌಂಸ್ ಹಾಕೋಬೇಕು. ಇದರಷ್ಟೇ ಇಲ್ಲೇ ಎಷ್ಟು ಹಾಕ್ಕೊಂಡಿಲ್ಲ ಅಷ್ಟು ಹಾಕ್ಕೊಂಡು ಮತ್ತೆ ನೋಡ್ಕಂದ್ರೆ ಈ ಕೋನದ ಅಳತೆ ಎಷ್ಟದು ತೊಗೋಬೇಕು. ಇದರ ಅಳತೆ ಎಷ್ಟದಿಲ್ಲಿ ಈ ಕೋನದ ಅಳತೆ ಈ ಕೋನದ ಅಳತೆ ತೊಗೊಂಡು ನೋಡ್ರಿ ಇಲ್ಲಿ ಹೆಂಗೆ ಮೊದಲ ಫಸ್ಟಿಗೆ ಎ ತರ್ಟಿನ ಮೇಲಿಟ್ಟು ಒಂದು ನಮಗೆ ಎಷ್ಟು ಅಂದಾಜದ್ರೆ ಅಷ್ಟು ಕೌಂಸನ್ನು ಹಾಕ್ಕೊಂಡ್ರಿ. ಇದನ್ನೇ ಹೆಚ್ಚು ಕಡಿಮೆ ಮಾಡಲಾರ್ದೇ ಎ ಪೈ ಮೇಲಿಟ್ಟು ಮತ್ತೊಂದಿಲ್ಲಿ ಕೌಂಸ್ ಹಾಕ್ಕೊಂಡೇವೆ ಹಿಂಗೆ ಎ ಪೈ ಮೇಲಿಟ್ಟು ಸೇಮ್ ಇಲ್ಲೊಂದು ಹಾಕ್ಕೊಂಡೇವೆ ಹಿಂಗೆ ಹಾಕ್ಕೊಂಡ ತಕ್ಷಣ ಮತ್ತೆ ಹೊಳ್ಳಿಗ ಇಲ್ಲಿ ಎ ತರ್ಟಿನ ಮೇಲಿಟ್ಟು ಹಾಕಿದಾಗ ಎಷ್ಟು ಕೌಂಸ್ ಆಗ್ಯದಲ್ಲ ಆ ಕೋನದ ಅಳತೆ ತೊಗೋಬೇಕು. ಎಷ್ಟದ ಈ ನೋಡ ಇಲ್ಲಿ ಇಷ್ಟು ಅಳತೆ ತೊಗೋಬೇಕು ಇದು ಎಷ್ಟದ ಅಷ್ಟು ಆ ಅಳತೆ ತೊಗೊಂಡು ಇಲ್ಲೇನು ಚೇಸಿದಲ್ಲ ಅಗಳಿಟ್ಟು ಇಲ್ಲಿ ಎ ಪೈ ಮೇಲಿಟ್ಟು ಹಾಕಿದಾಗ ಇಲ್ಲಿ ಚೇಸಿದಲ್ಲ ಈ ಬಿಂದಿನ ಮೇಲಿಟ್ಟು ಮತ್ತು ಇದನ್ನು ಕಟ್ ಮಾಡ್ಬೇಕಿದು ಯಾವುದು ಹಿಂಗೆ ಕಟ್ ಮಾಡ್ಬೇಕಿದು ಇಲ್ಲಿ ಕಟ್ ಮಾಡಿದೆ ನೋಡಿ ಇಲ್ಲಿ ಕಟ್ ಮಾಡಿದೆ ನೋಡಿ ಈ ಬಿಂದಿನ ಇಟ್ಟು ಎಲ್ಲಿದು ಇದು ಎಷ್ಟು ಅಳತದ್ರೆ ಈ ಕೋನ ಎಷ್ಟು ಅಳತದಲ್ಲ ಅಷ್ಟು ಅಳತೆ ತುಂಬಿರ್ಬೇಕು. ಇದರಷ್ಟಲ್ಲ ಈ ಕೋನದ ಅಳತಿ ಇಲ್ಲಿ ಕೋನ ಆದ್ರೆ ಈ ಕೋನದ ಅಳತಿ ಎಷ್ಟು ಅಷ್ಟು ತೊಗೊಂಡ್ಬಂದು ಎ ಇದು ಎಲ್ಲಿ ಕಟ್ಟಾಗಿದ್ದಲ್ಲ ಇಲ್ಲಿಂದ ಇಟ್ಟು ಇಲ್ಲಿ ಎಷ್ಟು ಕಟ್ಟಾಗಿದಲ್ಲ ಈ ಕಟ್ಟಾಗಿದ್ದ ಬಿಂದಿನ ಇಟ್ಟು ಇದನ್ನು ಛೇದಿಸ್ಬೇಕಿದು ಹಿಂಗೆ ಛೇದಿಸ್ಬೇಕು. ಈ ಚೇಸಿದ ಬಿಂದು ಅದಲ್ಲ ಮತ್ತು ಎ ಫೈವ್ ಬಿಂದು ಅದಲ್ಲ ಎ ಫೈವ್ ಮತ್ತು ಈ ಚೇಸಿದ ಬಿಂದುವಿನಲ್ಲಿ ಒಂದು ಗೆರೆಯನ್ನು ಎಳಿಬೇಕು ಇರ್ತಾನ ಈ ಎ ಬಿ ರೇಖೆನ ಟಚ್ ಆಗೋವರೆಗೆ. ಎ ಫೈವ್ ಮತ್ತು ಇದು ಸನ್ಸಿದ ಬಿಂದು ಅದಲ್ಲ ಈ ಛೇದಿಸದಲ್ಲ ಈ ಚೇಸಿದ ಬಿಂದುವಿನ ಮೂಲಕ ಹಾಯ್ದು ಎ ಫೈವ್ ಬಿಂದುವಿಗೆ ಸೇರಿಸ್ಬೇಕು ಹಿಂಗೆ ನೇರವಾಗಿ ಅದು ಹೋಗಿ ಬಿನಲ್ಲಿ ಕೂಡಬೇಕು. ಅವಾಗ ಇಲ್ಲೊಂದು ಸಿ ಅಂತ ಬಿಂದು ಗುರುತು ಮಾಡಿಕೊಡ್ರಿ. ಅವಾಗ ಏನಾಗ್ತದೆ ಎ ಸಿ ಎಷ್ಟಾಗ್ತದೆ ಐದರಷ್ಟು ಆಗ್ತದೆ ಎ ಸಿ ಅಳತೆ ಐದರಷ್ಟು ಆಗ್ತದೆ. ಆನಂತರ ಬಿ ಸಿ ಬಿದಿಂದ ಸಿ ಇದುವರೆಗೆ ಎಂಟರಷ್ಟು ಅನುಪಾತ ದೊಡ್ಡದಾಗ್ತದೆ ಇದು ಐದರಷ್ಟು ಭಾಗಿಸ್ತದೆ. ಮತ್ತೊಳ್ಳಿ ಇದು ಸೇರಿಸಿದ್ರೆ ಮತ್ತೊಳ್ಳಿ ಏಳು ಅನುಪಾತ ಆರು ಬರ್ತದೆ. ಅಂದ್ರೂ ಎದಿಂದ ಸಿ ಇದುವರೆಗೆ ಐದರಷ್ಟು ಪ್ರಮಾಣ ಐದು ಸೆಂಟಿಮೀಟರ್ ಅಂತಲ್ಲ ಐದರಷ್ಟು ಭಾಗ ಮತ್ತು ಬಿದಿಂದ ಸಿ ಇದುವರೆಗೆ ಎಂಟರಷ್ಟು ಭಾಗ ಆಗಿ ವಿಭಾಗಿಸ್ತದೆ. ಈ ರೀತಿಯಲ್ಲಿ ಕೊಟ್ಟಂಥ ಒಂದು ರೇಖಾಖಂಡವನ್ನು ನಾವು ಈ ರೀತಿಯಲ್ಲಿ ಭಾಗಿಸುವುದನ್ನು ಅಥವಾ ರಚನೆಯನ್ನು ಮಾಡಬೇಕು. ನಾವು ಎಲ್ಲರೂ ಅರ್ಥ ಮಾಡ್ಕೊಂಡಿರ್ತೀನಿ. ನೀವು ಬೇಕಾದಷ್ಟು ಅತಿಯ ಒಂದು ರೇಖಾಖಂಡವನ್ನು ಹೇಳ್ಕೊಂಡು ಎಷ್ಟು ಅನುಪಾತದಲ್ಲಿ ಭಾಗಿಸ್ಬೇಕಂತ ಹೆಚ್ಚಿನ ಹೆಚ್ಚಿನ ಲೆಕ್ಕಗಳನ್ನು ಹಾಕ್ಕೊಂಡು ನೀವು ರಚನೆಯನ್ನು ಮಾಡಬೇಕು.